ಸಂಸತ್ ಅಧಿವೇಶನದಲ್ಲಿ ನಡೆಯತಾ ಇರುವಂತಹ ಗದ್ದಲ ಯಾವ ಸ್ವರೂಪಕ್ಕೆ ತಿರುಗ್ತಾ ಇದೆ ಅನ್ನುವಂತದನ್ನ ಇಡಿ ದೇಶ ಗಮನಿಸುತ್ತಾ ಇದೆ ದೇಶದ ಭದ್ರತೆ ಹೆಸರಲ್ಲೂ ಕೂಡ ರಾಜಕೀಯ ಪಕ್ಷಗಳು ಸ್ವಪ್ರತಿಷ್ಠೆಗೆ ಇಳಿದಿರುವಂತದ್ದು ಸ್ಪಷ್ಟವಾಗಿ ಗೋಚರಿಸುತ್ತಾ ಇದೆ ಇದರ ಪರಿಣಾಮವಾಗಿ ಸದನದ ಕಲಾಪ ಬಲಿಯಾಗ್ತಾ ಇದೆ ಕಲರ್ ಬಾಂಬ್ ದಾಳಿಗೆ ಪ್ರಧಾನಿ ಮೋದಿಯವರು ಹಾಗೇನೇ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಉತ್ತರ ಕೊಡ್ಲಿ ಅಂತ ವಿಪಕ್ಷಗಳು ಪಟ್ಟು ಹಿಡಿದಿವೆ ಅಶಿಸ್ತು ಅಂತ ಹೇಳಿ 141 ಸಂಸದರನ್ನ ಅಧಿವೇಶನದಿಂದ ಸಸ್ಪೆಂಡ್ ಮಾಡಲಾಗಿದೆ ಅದು ಕೂಡ ದೇಶದ ಇತಿಹಾಸದಲ್ಲಿ ಅತಿ ದೊಡ್ಡ ರೆಕಾರ್ಡ್ ಅಂದ್ರೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸಂಸದರನ್ನ ಅಮಾನತು ಮಾಡಿರುವಂತದ್ದು ಇದೆ ಮೊದಲು ಅನ್ನುವಂತ ದಾಖಲೆಯೂ ಕೂಡ ನಿರ್ಮಾಣ ಆಗ್ತಾ ಇದೆ ಇವರ ವರದಿ ನಿಮಗೆ ತೋರಿಸ್ತೀನಿ ಸಂಸತ್ ಕಲಾಪ ಶುರುವಾಗಿ 16 ದಿನ ಆಯ್ತು ಡಿಸೆಂಬರ್ 4 ಕ್ಕೆ ಶುರುವಾದ ಲೋಕಸಭೆ ರಾಜ್ಯಸಭೆ ಅಧಿವೇಶನ ಜನರಿಗಾಗಿ ಜನರಿಗೋಸ್ಕರ ಜನಪ್ರತಿನಿಧಿಗಳು ನಡೆಸಬೇಕಿತ್ತು ಆದರೆ ಸ್ವಾರ್ಥಕ್ಕಾಗಿ ಸ್ವಹಿತಕ್ಕಾಗಿ ಸ್ವಪ್ರತಿಷ್ಠೆಗಾಗಿ ಸಂಸತ್ ಅಧಿವೇಶನ ಬಲಿಯಾಗಿ ಹೋಗ್ತಿದೆ ಅದರಲ್ಲೂ ಡಿಸೆಂಬರ್ 13 ಕ್ಕೆ ಸಂಸತ್ ಭವನದ ಒಳಗೆ ಹೊರಗೆ ಸ್ಮೋಕ್ ಬಾಂಬ್ ದಾಳಿ ನಡೆಸಿದ ಮೇಲಂತೂ ಸಂಸತ್ ಅಧಿವೇಶನ ಯಾರಿಗಾಗಿ ಯಾತಕ್ಕಾಗಿ ಯಾರಿಗೋಸ್ಕರ ನಡೆಸುತ್ತಿದ್ದಾರೆ ಅನ್ನೋ ಜಿಜ್ಞಾಸೆ ಶುರುವಾಗಿದೆ ಕೇಂದ್ರ ಸರ್ಕಾರ ಅದರಲ್ಲೂ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಉತ್ತರ ಕೊಡ್ಲಿ ಅಂತ ವಿಪಕ್ಷಗಳು 7 ದಿನಗಳಿಂದ ಬೊಬ್ಬೆ ಹಾಕ್ತಿದೆ ಆದರೆ ಇಬ್ಬರು ನಾಯಕರು ಉತ್ತರ ಕೊಟ್ಟಿಲ್ಲ ಇದರಿಂದ ಸಂಸತ್ ಕಲಾಪ ಸಮಯ ಹಾಳಾಗ್ತಿದೆ ಜನರ ತೆರಿಗೆ ಹಣ ಪೋಲಾಗ್ತಿದೆ ದೇಶದ ಮಾನನೂ ಹರಾಜಾಗ್ತಿದೆ ಸತ್ಯದೀಪ್ ಸಿಂಗ್ ಸಂಸತ್ ಇತಿಹಾಸದಲ್ಲೇ ಫಸ್ಟ್ ಟೈಮ್ 141 ಸಂಸದರ ಅಮಾನತು ಇವತ್ತು ಸಂಸತ್ ಭವನದ ಮೇಲೆ ದಾಳಿ ವಿಷ ಹಿಡಿದು ವಿಪಕ್ಷಗಳೆಲ್ಲ ದೋಂಬಿ ಎಬ್ಬಿಸಿದ್ರು ಲೋಕಸಭೆ ಸ್ಪೀಕರ್ ಇದೆ ಲಾಸ್ಟ್ ವಾರ್ನಿಂಗ್ ಅಂದ್ರು ಕೇಳಲಿಲ್ಲ ಕೊನೆಗೆ ಇವತ್ತು 49 ಸಂಸದರನ್ನ ಹೊರಗೆ ಹಾಕಿದ್ರು 7 ದಿನದಲ್ಲಿ 141 ಸಂಸದರು ಕಲಾಪದಿಂದ ಬಹಿಷ್ಕಾರಕ್ಕೆ ಒಳಪಟ್ಟರು ಇದು ಭಾರತ ದೇಶದ ಸಂಸತ್ ಕಲಾಪದ ಇತಿಹಾಸದಲ್ಲೇ ಫಸ್ಟ್ ಟೈಮ್ ಆಜ್ ತಕ್ ಕಿತನೆ ಅಜಿಟೇಷನ್ ಐಸೆ ನೈ ಹುಯೆ ಕಿತನೆ ಲೋಗ್ ಎಂಪಿಸ್ ಅಪ್ನಿ ಬಾತ್ ರಖನೆ ಕೇ ಲಿಯೆ ಕೋಶಿಶ್ ನೈ ಕಿಯೆ ಲೇಕಿನ್ ಇಸ್ ಬಾರ್ वो खुद ही मोदी और शाह दोनों नहीं आना चाहते सदन में और वो बाहर लेक्चर दे रहे हैं कोई भी वाराणसी जाते हैं कभी अहमदाबाद जाते हैं लेकिन यहाँ हाउस चल रहा है ये तो सदन की गरिमा को वो लोग एक एक तरफ से उन्होंने अपमान किया है ಉಪರಾಷ್ಟ್ರಪತಿಗಳನ್ನ ಅಣಕಿಸಿದ ಟಿಎಂಸಿ ಸಂಸದ ವಿಡಿಯೋ ಮಾಡಿ ಖುಷಿಪಟ್ಟ ರಾಹುಲ್ ಗಾಂಧಿ ಈ ದೃಶ್ಯ ನೋಡಿ ಹೇಗೆ ಮಿಮಿಕ್ರಿ ಮಾಡ್ತಿದ್ದಾರೆ ಅಂತ ಮಿಮಿಕ್ರಿ ಮಾಡ್ತಿರುವ ಈತ ಬೇರ್ಯಾರು ಅಲ್ಲ ತೃಣಮೂಲ ಕಾಂಗ್ರೆಸ್ ಸಂಸದ ಸಂಸತ್ನಿಂದ ಅಮಾನತುಗೊಂಡಿರುವ ಕಲ್ಯಾಣ್ ಬ್ಯಾನರ್ಜಿ ಇವರು ಅಣಕು ಮಾಡ್ತಿರೋದು ಬೇರ್ಯಾರನ್ನೂ ಅಲ್ಲ ದೇಶದ ಉಪರಾಷ್ಟ್ರಪತಿಗಳು ಹಾಗೂ ರಾಜ್ಯಸಭೆ ಸಭಾಧ್ಯಕ್ಷರಾದ ಜಗದೀಪ್ ಧನ್ಕರ್ ಅವರನ್ನ ಉಪರಾಷ್ಟ್ರಪತಿಗಳನ್ನ ಅಣಕಿಸುತ್ತಿದ್ದಾಗ ಅಲ್ಲೇ ರಾಹುಲ್ ಗಾಂಧಿನೂ ಇದ್ರು ಮಿಮಿಕ್ರಿಯನ್ನ ಮೊಬೈಲ್ ನಲ್ಲಿ ಶೂಟ್ ಮಾಡ್ತಿದ್ರು ಆದ್ರೆ ಉಪರಾಷ್ಟ್ರಪತಿಗಳನ್ನ ಅಣಕಿಸೋದು ತಪ್ಪು ಅಂತ ಒಂದು ಮಾತನ್ನು ಆಡಲಿಲ್ಲ ವಿಪಕ್ಷಗಳ ಮಿಮಿಕ್ರಿಗೆ ಉಪರಾಷ್ಟ್ರಪತಿಗಳ ಬೇಸರ ರಾಜ್ಯಸಭೆ ಕಲಾಪ ಶುರುವಾಗ್ತಾ ಇದ್ದಂತೆ सभापति जगदीप धनकर इदे विषयवन्न प्रस्तापिसिद्रु मैंने कुछ देर पहले एक टीवी चैनल पर देखा है गिरावट की कोई हद नहीं है आपके एक बड़े नेता एक सांसद के असंसदीय व्यवहार को वीडियो कर रहे थे आपसे भी बहुत बड़े नेता हैं वो मैं तो यही कह सकता हूँ सद्बुद्धि आई कुछ तो सीमा होती होगी कुछ जगह तो बख्शो चेयरमैन राज्यसभा एंड ऑफिस ऑफ स्पीकर इज वेरी डिफरेंट कांग्रेस नवरु बरी उपराष्ट्रपतिगळन्न अणकिसिदष्टे अल्ल प्रधानमंत्री नरेंद्र मोदी अवरन्न राक्षस अंद्रु राक्षसन रीति फोटोगळन्न रेडी माडि संसत् गांधी प्रतिमे एदुरु प्रतिभटनेयन्नु माडिद्रु ಸಂಸತ್ ಹೊರಗೆ ಮೋದಿಯವರನ್ನ ರಾಕ್ಷಸ ಅಂದ್ರು ಕೇಂದ್ರ ಸರ್ಕಾರವನ್ನ ರಾಕ್ಷಸ ಶಕ್ತಿ ಅಂತ ಅಧೀರ್ ಹೀಗೆ ಹೇಳಿದ್ರು ಇದಕ್ಕೆ ಪ್ರಹ್ಲಾದ್ ಜೋಶಿ ಸಿಟ್ಟಾದ್ರು ಜಹನ್ ಮೇ ಸವಾರ್ ಹೋ ಗಏ ಹೈ
शक्ति जो शक्ति देव शक्ति नहीं असुर शक्ति कही जा सकते हैं। आपकी ये अहंकार लोग देख रहे हैं। एक मामूली सी मांग थी हमारा कि अमित शाह जी सदन पे आए और एक बयान दे। जिन लोगों ने ऐसे माफ करके माने प्रधानमंत्री जी का फोटो लाया है ये बहुत ही खंडना रहे सर, आई स्ट्रांगली कंडेम दिस। ಬೆಳಗ್ಗೆ ಶುರುವಾದ ಕಾಂಗ್ರೆಸ್ನವರ ಪ್ರತಿಭಟನೆ ಸಂಜೆ 4 ಗಂಟೆವರೆಗೂ ನಡೆಯಿತು. ಆದರೆ ಲೋಕಸಭೆ ರಾಜ್ಯಸಭೆಯಲ್ಲಿ ಭಾಗಿಯಾಗಿದ್ದ ಇತರೆ ಸಂಸದರು ಒಂದಿಷ್ಟು ಜನಪರ ಚರ್ಚೆಗಳನ್ನ ಪ್ರಶ್ನೆಗಳನ್ನ ಕೇಳಿ ಉತ್ತರ ಪಡ್ಕೊಂಡ್ರು. ಮೈಸೂರಿನ ಮನೋರಂಜನ್, ಉತ್ತರ ಪ್ರದೇಶದ ಸಾಗರ್ ಶರ್ಮಾ ಮತ್ತು 6 ಜನ ಸಂಸತ್ತು ಒಳಗೆ ಹೊರಗೆ ಕಲರ್ ಬಾಂಬ್ ಸ್ಫೋಟಿಸಿ ದೇಶದ ಭದ್ರತೆಯನ್ನೇ ಪ್ರಶ್ನೆ ಮಾಡುವಂತೆ ಮಾಡಿದ್ರು. ಅದೇ ದಿನ ಅಮಿತ್ ಶಾ ಉತ್ತರ ಕೊಡ್ಲಿ ಅಂತ ಖರ್ಗೆ ಪಟ್ಟು ಹಿಡಿದ್ರು. ಸಣ್ಣ ಗಲಾಟೆಯೂ ಆಯ್ತು, ಕಲಾಪ ಬಲಿಯಾಯ್ತು. ಹೋಮ್ ಮಿನಿಸ್ಟರ್ ಆನೆ ಕೆ ಬಾದ್ ಎಕ್ ಸ್ಟೇಟ್ಮೆಂಟ್ ದಿಲಾಯಿ ಕ್ಯಾ ಹುವಾ ಕ್ಯಾ ನಹಿ ಹುವಾ ಯೆ. ಲೋಕಸಭೆ ಒಳಗೆ ದಾಳಿ ನಡೆಸಿದವರಿಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದ್ದಾರೆ, ಅವರನ್ನ ಅಮಾನತು ಮಾಡಿ ಅಂತ ಹಠ ಹಿಡಿದ್ರು. ಮೋದಿ ಅಮಿತ್ ಶಾ ಉತ್ತರ ಕೊಡಬೇಕು ಅಂತ ಕೂತ್ರು, ಕಲಾಪ ಹಾಳಾಯ್ತು. ಆಮೇಲೆ ನಿಯಮ 267ರ ಅಡಿ ಚರ್ಚೆಗೆ ಖರ್ಗೆ ಪತ್ರನೂ ಬರೆದ್ರು, ಯಾವುದೂ ಆಗ್ಲಿಲ್ಲ, ಕಲಾಪ ಬಲಿಯಾಯ್ತು. ಬಿ ಸಸ್ಪೆಂಡೆಡ್ ಫ್ರಮ್ ದಿ ಸರ್ವಿಸ್ ಆಫ್ ದಿ ಕೌನ್ಸಿಲ್ ರಿಸಾಲ್ವ್ ದಟ್ ಅಬೌವ್ ಮೆನ್ಷನ್ಡ್ ಮೆಂಬರ್ ಮೆಂಬರ್ಸ್ ಟು ಬಿ ಸಸ್ಪೆಂಡೆಡ್ ಫ್ರಮ್ ದಿ ಸರ್ವಿಸ್ ಆಫ್ ದಿ ಹೌಸ್. 15/12/2023ರಂದು ಮತ್ತೆ ಮೋದಿ ಅಮಿತ್ ಶಾ ಸಂಸತ್ ದಾಳಿ ಬಗ್ಗೆ ಉತ್ತರ ಕೊಡಬೇಕು ಅಂತ ಹಠ ಬಿದ್ರು. 14 ಸಂಸದರನ್ನ ಆಗ ಅಮಾನತು ಮಾಡಲಾಯಿತು. ಸಂಸದರ ಅಮಾನತನ್ನ ಖಂಡಿಸಿ ಸಂಸತ್ತಿನ ಒಳಗೆ ಹೊರಗೆ ಪ್ರತಿಭಟನೆ ನಡೆಸಿದ್ರು, ಕಲಾಪ ಹಾಳಾಯಿತು. ಅದೇ ದಿನ ಪ್ರತಾಪ್ ಸಿಂಹಗೂ ದೇಶದ್ರೋಹಿ ಪಟ್ಟ ಕಟ್ಟಿದ್ರು ಕಾಂಗ್ರೆಸ್ನವರು. ಕ್ಕೆ ಕಲಾಪ ಶುರುವಾಯಿತು. ಆದರೆ ಸಂಸತ್ ದಾಳಿ ಹಿಂದೆ ಕಾಂಗ್ರೆಸ್ ಕೈವಾಡ ಇದೆ ಅಂದ್ರು ಬಿಜೆಪಿಯವರು. ನಿರುದ್ಯೋಗ ಸಮಸ್ಯೆಗೆ ಕಾರಣ ನಾವಲ್ಲ ಅಂತ ರಾಹುಲ್ ಗಾಂಧಿ ತಿರುಗೇಟು ಕೊಟ್ರು. ಆಗ್ಲೂ ಗಲಾಟೆ ನಡೀತು, ಸಂಸತ್ ಅಧಿವೇಶನ ಹಾಳಾಗೋಯ್ತು. ಮೂಲ ಆಧಾರ ಮೈಸೂರು ರಹಾ ಹೇ ಯತೀಂದ್ರ, ಡಾಕ್ಟರ್ ಯತೀಂದ್ರ ಜೊ ಚುನಾವ್ ಲಡನಾ ಚಾರೆ ಮೈಸೂರು ಸೇ तो उनका आधार बढ़ाने के लिए एमपी को बदनाम करने के लिए शायद किसी बड़ी साजिश के तहत किया गया है. सुरक्षा ब्रीच हुई है, क्यों हुई? जो देश में सबसे बड़ा मुद्दा है बेरोजगारी का मुद्दा जो पूरे देश में उबल रहा है मोदी जी की पॉलिसीज के कारण. संसद दाली बग्गे मोदी अमित शाह उत्तर ಕೊಡಬೇಕು, ಸಂಸದ ಪ್ರತಾಪ್ ಸಿಂಹ ಅವರನ್ನ ಅಮಾನತು ಮಾಡಬೇಕು ಅಂತ ಮತ್ತೆ ಗಲಾಟೆ ಎಬ್ಬಿಸಿದ್ರು. ಆಗ ಲೋಕಸಭೆ ರಾಜ್ಯಸಭೆಯ 77 ಸಂಸದರನ್ನ ಕಲಾಪದಿಂದ ಉಚ್ಚಾಟಿಸಿದ್ರು. ನಿನ್ನೆಯವರೆಗೂ 92 ಸಂಸದರನ್ನ ಹೊರಗೆ ಕಳಿಸಿದ್ರು. ಇವತ್ತು ಮತ್ತೆ 49 ಸಂಸದರನ್ನ ಆಚೆ ಕಳಿಸಿದ್ದು, 141 ಸಂಸದರನ್ನ ಅಮಾನತು ಮಾಡಿ ಸಂಸತ್ ಕಲಾಪ ನಡೆಸ್ತಾ ಇರೋದು ಕೂಡ ಇತಿಹಾಸದಲ್ಲೇ ಫಸ್ಟ್. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.